ಗೌರ್ಮೆಂಟ್ ಜಾಬ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಲ್ಲಿ ಕಾಣ್ತಿರ್ತಕ್ಕಂಥ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ನೋಟಿಫಿಕೇಷನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕುವಂಥ ಎಲ್ಲ ರೀತಿಯಾದಂಥ ಜಾಬ್ ವಿಡಿಯೋಸ್ಗಳನ್ನು ನೀವು ಪಡೆಯಬಹುದು. ನಮಸ್ಕಾರ ಸ್ನೇಹಿತರೆ, ನಾವು ಇವಾಗ ನೋಡ್ತಾ ಇರೋದು BECIL ಅಂತಂದರೆ ಬ್ರಾಡ್ಕಾಸ್ಟ್ ಇಂಜಿನಿಯರಿಂಗ್ ಕನ್ಸಲ್ಟೆನ್ಸ್ ಇಂಡಿಯಾ ಲಿಮಿಟೆಡ್ನಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ವಿವರ. ಇದಕ್ಕೆ ಬಂದುಬಿಟ್ಟು ಇದಕ್ಕೆ ಒಂದು ಜಾಬ್ ಲೊಕೇಶನ್ ಬಂದುಬಿಟ್ಟು ಕರ್ಬಿ ಅಂಗ್ಲೋನಂಗ್ ಅಸ್ಸಾಂ ಇಂಡಿಯಾ ಇದರಲ್ಲಿದೆ. ಅಂದರೆ ಅಸ್ಸಾಮಲ್ಲಿ ಇರತಕ್ಕಂಥ ಈ ಒಂದು ಪ್ಲೇಸ್ಗೆ ತಾವು ಪೋಸ್ಟಿಂಗ್ ಮಾಡ್ತಾರೆ ನೀವೇನಾದರೂ ಸೆಲೆಕ್ಟ್ ಆದರೆ. ಮತ್ತು ಅಡ್ವರ್ಟೈಸ್ಮೆಂಟ್ ನಂಬರು ಇಲ್ಲಿ ಇದೆ, ಈ ಒಂದು ಅಡ್ವರ್ಟೈಸ್ಮೆಂಟ್ ನಂಬರನ್ನು ತಾವು ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ನೋಡ್ಬೋದು. ಅದೇನು ಅವಶ್ಯಕತೆ ಇಲ್ಲ ಅನಿಸುತ್ತೆ, ಯಾಕಂದರೆ ನಾವು ಈ ಒಂದು ಜಾಬ್ ನೋಟಿಫಿಕೇಶನ್ ಲಿಂಕನ್ನು ನಮ್ಮ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲೇ ನೋಡಿರ್ತೇವೆ. ಬನ್ನಿ, ಪೋಸ್ಟ್ ಬಗ್ಗೆ ನೋಡೋದಾದರೆ ಇದು ಬರ್ನರ್ ಅಥವಾ ಮಿಲ್ಲರ್, ಕೆಮಿಸ್ಟ್, ಎಲೆಕ್ಟ್ರಿಷಿಯನ್ ಕಮ್ SBA ಅಂಡ್ ಹಾಗೂ ಇತರೆ ಒಂದು ಪೋಸ್ಟ್ಗಳಿದ್ದಾವೆ. ನಂಬರ್ ಆಫ್ ವೇಕೆನ್ಸೀಸ್ ಹತ್ತಿದೆ. ಕ್ವಾಲಿಫಿಕೇಶನ್ ಬಂದುಬಿಟ್ಟು ITI ಡಿಪ್ಲೊಮಾ ಡಿಗ್ರಿ ಅವರಿಗೆ. ಆಫೀಷಿಯಲ್ ವೆಬ್ಸೈಟ್ ಬಂದುಬಿಟ್ಟು BECIL.com ಕೂಡ ತಾವು ವೆರಿಫೈ ಮಾಡ್ಬೋದು. ಹಾಗೆ ಅಪ್ಲಿಕೇಶನ್ ಮೋಡು ಇದೊಂದು ಆಫ್ಲೈನ್ ಅಪ್ಲಿಕೇಶನ್ ಮೋಡ್ ಆಗಿದೆ. ಇನ್ನು ಪೋಸ್ಟ್ ಡೀಟೇಲ್ಸ್ ಅನ್ನು ನೋಡೋದಾದ್ರೆ ಬರ್ನರ್ ಅಥವಾ ಮಿಲ್ಲರ್ ಅವರಿಗೆ ಎರಡು ಪೋಸ್ಟ್ ಇದೆ. ಪೇ ಸ್ಕೇಲ್ ಬಂದುಬಿಟ್ಟು 17,070. ಇದೆಲ್ಲ ಪೋಸ್ಟ್ಗಳನ್ನು ಕಾಂಟ್ರಾಕ್ಟ್ ಬೇಸ್ ಮೇಲೆ ಇಲ್ಲಿ ತಗೋತಾ ಇದ್ದಾರೆ, ತಾವಿಲ್ಲಿ ನೋಡ್ಬೋದು. ಇನ್ನು ಕೆಮಿಸ್ಟ್ ಎರಡು ಪೋಸ್ಟ್ಗಳಿದೆ, 17,070 ಸ್ಯಾಲ್ರಿ. ಎಲೆಕ್ಟ್ರಿಷಿಯನ್ ಕಮ್ SBA ಅವರಿಗೆ 15,418 ಎರಡು ಪೋಸ್ಟ್ಗಳಿದ್ದಾವೆ. ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ ಒಂದು ಪೋಸ್ಟು 15,418. ಫಿಟರ್ ಎರಡು ಪೋಸ್ಟು 15,418. ಅದಾದಮೇಲೆ ಡ್ರಾಫ್ಟ್ಸ್ಮನ್ ಮೆಕ್ಯಾನಿಕಲ್ ಒಂದು ಪೋಸ್ಟು 15,418 ಪ್ರತಿ ತಿಂಗಳಿಗೆ ನಿಮಗೆ ಸ್ಯಾಲ್ರಿ ನೀಡಲಾಗುತ್ತೆ. ಮತ್ತು ಎಲ್ಲ ಪೋಸ್ಟ್ಗಳನ್ನು ಕಾಂಟ್ರಾಕ್ಟ್ ಬೇಸ್ ಮೇಲೇ ಇಲ್ಲಿ ರಿಕ್ರೂಟ್ಮೆಂಟ್ ಮಾಡ್ಕೋತಾ ಇದ್ದಾರೆ. ಇನ್ನು ಕ್ವಾಲಿಫಿಕೇಷನ್ ನೋಡೋದಾದರೆ ಬರ್ನರ್ ಅಥವಾ ಮಿಲ್ಲರ್ ಅವರಿಗೆ ಡಿಪ್ಲೊಮಾ ಕೆಮಿಕಲ್ ಆರ್ BSc ವಿತ್ ಕೆಮಿಸ್ಟ್ರಿ ಆಸ್ ಒನ್ ಆಫ್ ಸಬ್ಜೆಕ್ಟ್ ಇರುತ್ತೆ. ಕೆಮಿಸ್ಟ್ BSc ವಿತ್ ಕೆಮಿಸ್ಟ್ರಿ ಆಸ್ ಒನ್ ಆಫ್ ಸಬ್ಜೆಕ್ಟ್ ಇರುತ್ತೆ. ಎಲೆಕ್ಟ್ರಿಷಿಯನ್ ಕಮ್ SBA ITI ಎಲೆಕ್ಟ್ರಿಷಿಯನ್. ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ ITI ಇನ್ಸ್ಟ್ರೂಮೆಂಟೇಷನ್ ಇರುತ್ತೆ. ಫಿಟರ್ ಅವರಿಗೆ ITI ಫಿಟರು. ಡ್ರಾಫ್ಟ್ಸ್ಮನ್ ಮೆಕ್ಯಾನಿಕಲ್ ITI ಡ್ರಾಫ್ಟ್ಸ್ಮನ್ ಮೆಕ್ಯಾನಿಕಲು. ಏಜ್ ಲಿಮಿಟು ಅಲ್ಲಿ ಆಸ್ ಪರ್ ದ BECIL ಅಂತ ಇದೆ. ಮತ್ತು ಸೆಲೆಕ್ಷನ್ ಪ್ರೊಸೀಜರ್ ಬಂದುಬಿಟ್ಟು ಅದು ಯಾವ ರೀತಿಯಾಗಿ ಸೆಲೆಕ್ಷನ್ ಮಾಡ್ತಾರೆ ಅಂತ ಒಂದು ಅಫಿಷಿಯಲ್ ನೋಟಿಫಿಕೇಷನ್ಲ್ಲಿ ಇದೆ, ಅದನ್ನು ನಾನು ನಿಮಗೆ ತೋರಿಸ್ಬಿಟ್ಟು ಹೇಳ್ತೇನೆ. ಇನ್ನು ಅಪ್ಲಿಕೇಶನ್ ಫೀಸು OBC ಆಗಿ ಜನರಲ್ ಕ್ಯಾಂಡಿಡೇಟ್ ಅವರಿಗೆ 500 ರೂಪಾಯಿ ಇದೆ, SC ST PH ಅವರಿಗೆ 250. ಇನ್ನು ಪೇಮೆಂಟ್ ಮೆಥಡ್ ಬಂದುಬಿಟ್ಟು ಇದನ್ನು ಡಿಮ್ಯಾಂಡ್ ಡ್ರಾಫ್ಟ್ ಮೂಲಕ ತಾವು ಪೇ ಮಾಡಬೇಕಾಗಿದ್ದು. ಡಿಮ್ಯಾಂಡ್ ಡ್ರಾಫ್ಟಲ್ಲಿ ಬ್ರಾಡ್ಕಾಸ್ಟ್ ಇಂಜಿನಿಯರಿಂಗ್ ಕನ್ಸಲ್ಟೆನ್ಸ್ ಇಂಡಿಯಾ ಲಿಮಿಟೆಡ್ ಪೇಬಲ್ ಆ್ಯಟ್ ನ್ಯೂ ದೆಹಲಿ ಅಂತ ತಾವು ಬರೆದುಬಿಟ್ಟು ಡಿಮ್ಯಾಂಡ್ ಡ್ರಾಫ್ಟನ್ನು ಈ ಕೇಳ್ತಕ್ಕಂಥ ಇಲ್ಲಿ ಒಂದು ಫೀಸ್ಗೆ ತಾವು ಪೇ ಮಾಡಬೇಕಾಗುತ್ತೆ. ಇನ್ನು ಇದನ್ನು ತಾವು ಅಪ್ಲೈ ಮಾಡಬೇಕಾದ್ರೆ ಒಂದು ಪ್ರಿಸ್ಕ್ರೈಬ್ಡ್ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ಅದನ್ನು ಫಿಲ್ ಮಾಡಿಬಿಟ್ಟು ಒಂದು ಸೀಲ್ಡ್ ಎನ್ವಲಪ್ಪಲ್ಲಿ ಬರೆದ್ಬಿಟ್ಟು ಅಲ್ಲಿ ಟೈಟಲ್ ಏನಪ್ಪ ಅಂದರೆ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್, ಅಂದರೆ ನಿಮ್ಮ ಕ್ವಾಲಿಫಿಕೇಶನ್ ಪ್ರಕಾರ ಯಾವುದು ಪೋಸ್ಟ್ ಬರುತ್ತೆ ಅದನ್ನು ತಾವು ಅಪ್ಲೈ ಮಾಡಬೇಕು. ಹಾಗೆ ಇದನ್ನು ನೀವು ಕೊರಿಯರು ಮಾಡ್ಬೋದು ಅಥವಾ ಸೆಸ್ಟ್ ಮಾಡ್ಬೋದು ಅಥವಾ ಅವರ ಒಂದು ಡ್ರಾಪ್ ಬಾಕ್ಸ್ ಅಂತ ಏನು ಕಂಪ್ನಿ ಹತ್ರ ಡ್ರಾಪ್ ಬಾಕ್ಸ್ ಇರುತ್ತೆ ಅದರಲ್ಲಿ ತಾವು ಡ್ರಾಪ್ನು ಮಾಡ್ಬೋದು. ಇಲ್ಲಿ ಕೊರಿಯರ್ ಅಥವಾ ಸ್ಪೀಡ್ ಪೋಸ್ಟ್ ಅಥವಾ ನೀವೇನಾದ್ರು ಹೋಗಿಬಿಟ್ಟು ಡ್ರಾಪ್ ಮಾಡ್ತೀರಿ ಅವ್ರ ಡ್ರಾಪ್ ಬಾಕ್ಸಲ್ಲಿ ಅಂತಂದರೆ ಆ ಒಂದು ಅಡ್ರೆಸ್ ಈ ರೀತಿಯಾಗಿದೆ. BECIL ಕಾರ್ಪೊರೇಟ್ ಆಫೀಸ್, BECIL ಭವನ್, C56A/17, ಸೆಕ್ಟರ್ 62, ನೋಯ್ಡಾ 201301, ಫೋನ್ ನಂಬರ್ 01204177850 ಅಂತ. ಇದ್ರ ಜೊತೆಗೆ ಅಟ್ಯಾಚ್ ಮಾಡಬೇಕಂತ ಒಂದು ಡಾಕ್ಯುಮೆಂಟ್ಸ್ಗಳು ಈ ರೀತಿಯಾಗಿದೆ. ಫೋಟೋ ಕಾಪೀಸ್ ಆಫ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಆ್ಯಂಡ್ ವರ್ಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, 2 ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಫೀಸ್, ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡ್. ಮತ್ತು ಅಪ್ಲಿಕಂಟ್ 10 ಆಗಸ್ಟ್ 2020 ಒಳಗಡೆ ಈ ಒಂದು ಅಪ್ಲಿಕೇಶನನ್ನು ಕಳಿಸ್ಬೇಕಾಗಿದೆ. ಇದು ಸ್ಟಾರ್ಟ್ ಆಗಿರತಕ್ಕಂಥ ಡೇಟು 27 ಜುಲೈ, ಲಾಸ್ಟ್ ಡೇಟ್ ಬಂದುಬಿಟ್ಟು 10 ಆಗಸ್ಟ್ 2020 ಅಂತ. ಬನ್ನಿ, ಈ ಒಂದು ಅಡ್ವರ್ಟೈಸ್ಮೆಂಟನ್ನು ಇಲ್ಲಿ ನೋಡೋಣ, ನಾವು ಯಾವ ರೀತಿಯಾಗಿ ಅಡ್ವರ್ಟೈಸ್ಮೆಂಟಲ್ಲಿ ಕೊಟ್ಟಿದ್ದಾರೆ ಅಂತ. ಇಷ್ಟವರೆಗೂ ನಾವು ಹೇಳಿದ್ದು ಅದೊಂದು ಬ್ರೀಫ್ ಆಗಿತ್ತು. ಇಲ್ಲಿದೆ ನೋಡಿ, ಇದೊಂದು ಆಫೀಷಿಯಲ್ ಅಡ್ವರ್ಟೈಸ್ಮೆಂಟ್, ಅಂದರೆ ನೋಟಿಫಿಕೇಷನ್ ಅಂತ ನಾವು ಏನು ಹೇಳ್ತೇವೆ. ಯುನೈಟೆಡ್ ಫಾರ್ ದ ರಿಕ್ರೂಟ್ಮೆಂಟ್ ಫಾಲೋಯಿಂಗ್ ಪ್ಯೂರ್ಲಿ ಆನ್ ಕಾಂಟ್ರಾಕ್ಟ್ ಬೇಸಿಸ್. ಮತ್ತು ಅವುಗಳ ಪೋಸ್ಟು, ಹಾಗೆ ಇಲ್ಲಿ ಕೇಳಿರ್ತಕ್ಕಂಥ ಕ್ವಾಲಿಫಿಕೇಷನ್, ರಿನ್ಯೂಮರೇಷನ್ ಪರ್ ಮಂತ್ ಅಂದರೆ ಸ್ಯಾಲ್ರಿ ಅಂತ ಅರ್ಥ. ಇನ್ನು ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ಎಸ್ ವೆಲ್ ಪ್ರಿಸ್ಕ್ರೈಬ್ ನಾಮ್ಸ್ ಆಫ್ ದಿ ರಿಕ್ರೂಟ್ಮೆಂಟ್ ಆಫ್ ದಿ ಜಾಬ್. ನೋ TAD ವಿಲ್ ಬಿ ಪೇಡ್ ಫಾರ್ ಅಟೆಂಡಿಂಗ್ ದಿ ಇಂಟ್ರಾಕ್ಷನ್ ಆರ್ ಜಾಯ್ನಿಂಗ್ ದ ಡ್ಯೂಟಿ ಆನ್ ಸೆಲೆಕ್ಷನ್. ಹೌದರ್ ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ದಟ್ಸ್ ಆಫ್ ದಿ ರೆಸ್ಪೆಕ್ಟಿವ್ ಸ್ಟೇಟ್. ಅಂದರೆ ಪ್ರಿಫರೆನ್ಸ್ ಬಂದುಬಿಟ್ಟು ಲೋಕಲ್ ಕ್ಯಾಂಡಿಡೇಟ್ ಕೊಡ್ತಾರೆ. ಆದರೆ ಇದೊಂದು ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನಿ ಆಗಿರೋದ್ರಿಂದ ನೀವು ಇದನ್ನು ಅಪ್ಲೈ ಮಾಡಿಬಿಟ್ಟು ಅಲ್ಲಿ ಇಂಟರ್ವ್ಯೂ ಅಟೆಂಡ್ ಆಗ್ಬೋದು. ಅಲ್ಲಿ ನಿಮ್ಮ ಸ್ಕಿಲ್ಸ್ ಆಧಾರದ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಲಾಗುತ್ತೆ ಅಂತ ಅನಿಸುತ್ತೆ. ಇನ್ನು ಅಪ್ಲಿಕೇಶನ್ ಫಾರ್ಮನ್ನು ನೀವು ಇಲ್ಲಿ ಒಂದು ಕೊಟ್ಟಿರ್ತಕ್ಕಂಥ ವೆಬ್ಸೈಟಿಗೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೋಬೋದು. ಇನ್ನು ಇದು ನಾವು ಆವಾಗಲೇ ಹೇಳಿದ್ವಿ, ಏನು ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕ್ಬೋದು ಅಂತ. ಇದಿಷ್ಟು ಒಂದು ಡಾಕ್ಯುಮೆಂಟ್ಸ್ಗೆ ಇದ್ದರೆ ಅದೊಂದು ಲಗತ್ತಿಸಿಬಿಟ್ಟು ನೀವು ಕೊರಿಯರ್ ಮಾಡಬೇಕಾಗುತ್ತೆ. ಇನ್ನು ಇದು ಬಂದುಬಿಟ್ಟು ಫೀಸು, ಲಾಸ್ಟ್ ಡೇಟ್ ಬಂದುಬಿಟ್ಟು 10 ಆಗಸ್ಟ್ 2020. ಇದೊಂದು ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಆಗಿರುತ್ತೆ, ಒಂದು ಕಾಮನ್ ಫಾರ್ಮ್ ಆಗಿದೆ BECIL BECIL ತಾವು ಅಪ್ಲೈ ಮಾಡಬೇಕಾದ್ರೆ. ನೋಡಿ,
ಈ ರೀತಿಯಾದಂತಹ ಒಂದು ಇನ್ಫಾರ್ಮೇಶನ್ ಕೇಳ್ತಾನೆ, ಅದನ್ನ ತಾವು ನೋಡ್ಬಿಟ್ಟು ಫಿಲ್ ಮಾಡಿ ಕೇಳ್ತಕ್ಕಂಥ ಡಾಕ್ಯುಮೆಂಟ್ ಅನ್ನ ಅಟ್ಯಾಚ್ ಮಾಡಿಬಿಟ್ಟು ಅದಕ್ಕೆ ಒಂದು ತಮ್ಮ ಸಹಿ ಮಾಡಿಬಿಟ್ಟು ಕೇಳಿದ್ರೆ ಅಲ್ಲಿ ಕೊಟ್ಟಿರತಕ್ಕಂಥ ಅಡ್ರೆಸ್ಗೆ ಕಳಿಸ್ಬೇಕಾಗುತ್ತೆ. ಸ್ನೇಹಿತರೆ, ನಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ತಮಗೆ ಯಾವ ರೀತಿಯಾದಂಥ ಒಂದು ಜಾಬ್ಸ್ ಬೇಕಂತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.